ನಿನ್ನೆ ಲಕ್ನೋ ಸೂಪರ್ ಜಯಂಟ್ಸ್ ಹಾಗೂ ಆರ್ ಸಿಬಿ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ ಸಿಬಿ ಅದ್ಭುತವಾಗಿ ಗೆಲ್ಲುವ ಮುಖಾಂತರ ಲಕ್ನೋ ಸೂಪರ್ ಜಯಂಟ್ಸ್ ಅನ್ನ ಟೂರ್ನಿಯಿಂದ ಹೊರಹಾಕಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರ್ ಸಿಬಿ 20 ಓವರ್ಗೆ ಗಳಿಸೋದು 207 ರನ್ಗಳನ್ನ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಕೇವಲ 25 ರನ್ನನ್ನು ಗಳಿಸಿ ಫ್ಲಾಪ್ ಆಗ್ತಾರೆ. ಆದರೆ ರಜತ್ ಪಾಟಿದಾರ್ ಪ್ಲೇ ಆಫ್ ಹಂತದ ಪಂದ್ಯದಲ್ಲಿ ಸೆಂಚುರಿಯನ್ನು ಗಳಿಸೋ ಮುಖಾಂತರ ಹೀರೋ ಆಗ್ತಾರೆ. ಇನ್ನು ನಿನ್ನೆ ಪಂದ್ಯದಲ್ಲಿ ಆರ್ ಸಿಬಿ ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಒಂದು ವಿಶೇಷವಾದಂಥ ಘಟನೆ ನಡೆದಿದೆ. ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬ ಅವ್ರ ಬಳಿಗೆ ಓಡ್ ಬಂದಿದ್ದಾನೆ. ಇನ್ನು ಬಯೋಬಬಲ್ ಬ್ರೀಚ್ ಆಗೋ ಕಾರಣ ವಿರಾಟ್ ಕೊಹ್ಲಿ ಅಥವಾ ಯಾವುದೇ ಆಟಗಾರರು ಹೊರಗಿನ ವ್ಯಕ್ತಿಗಳ ಸಮೀಪಕ್ಕೆ ಬರೋ ಹಾಗಿಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿ ಅವರಿಂದ ದೂರ ಓಡ್ತಾ ಇರ್ತಾರೆ. ಅಷ್ಟರಲ್ಲಿ ಮಧ್ಯಪ್ರವೇಶದಂಥ ಕೋಲ್ಕತ್ತಾ ಪೊಲೀಸ್ ಅವರು ಅವರನ್ನು ಹೆಗಲ ಮೇಲೆ ಎತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದನ್ನು ನೋಡಿದಂಥ ವಿರಾಟ್ ಕೊಹ್ಲಿ ಒಂದು ಸೆಕೆಂಡ್ ಸುಸ್ತಾಗಿ ಹೋಗ್ತಾರೆ. ನಂತರ ಪೊಲೀಸ್ ಹೋಗಾದ್ಮೇಲೆ WWEನಲ್ಲಿ ಹೇಗೆ ಸ್ಟೋನ್ ಕೋಲ್ಡ್ ಸ್ಟನ್ನರ್ ಕೊಡ್ತಾನೋ ಆ ರೀತಿ ಆ್ಯಕ್ಷನ್ ಕೂಡ ಮಾಡಿ ತೋರಿಸ್ತಾರೆ. ಇನ್ನು ಕೊನೆಗೆ ಲಕ್ನೋ ಸೂಪರ್ ಜಯಂಟ್ಸ್ 20 ಓವರ್ ಕಳೆದಾಗ 193 ರನ್ಗಳನ್ನ ಮಾತ್ರ ಗಳಿಸ್ತಾರೆ. ಈ ಮುಖಾಂತರ ಆರ್ ಸಿಬಿ 14 ರನ್ಗಳಿಂದ ಪಂದ್ಯವನ್ನು ಗೆದ್ದು ಫೈನಲ್ ಪಂದ್ಯಕ್ಕೆ ಮತ್ತೊಂದು ಹೆಜ್ಜೆ ಹತ್ತಿರಕ್ಕೆ ಹೋಗಿದ್ದಾರೆ.